ರಾಯಚೂರಿನ ನವೋದಯ ಇಂಜಿನಿಯರಿಂಗ್ ಕಾಲೇಜಿನ ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿನಿ ಮಧು ಪತ್ತಾರ್ ಅನುಮಾನಾಸ್ಪದ ಸಾವಿನ ಸುದ್ದಿಗೆ ಏಕಾಏಕಿ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು, ಯಾರಿಗೂ ತೋರಿಸಿರಲಿಲ್ಲ. ಯಾಕೆ ತೋರಿಸ್ತಾ ಇಲ್ಲ ಅಂತ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡಿದ ತಕ್ಷಣ ಡೆತ್ ನೋಟ್ ನಮಗೆ ರೀಚ್ ಆಗಿದೆ. ಈಗ ರಾಯಚೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಂಧಿತ ಸುದರ್ಶನ್ ಮಧು ಪತ್ತಾರ್ ಸ್ನೇಹಿತನಾಗಿದ್ದ. ಸುದರ್ಶನ್ ಯಾದವ್ ಹೈಸ್ಕೂಲು ದಿನಗಳಿಂದಲೂ ಮಧು ಪತ್ತಾರ್ಗೆ ಆತ್ಮೀಯನಾಗಿದ್ದ. ಮಧು ಚೆನ್ನಾಗಿ ಓದ್ತಾ ಹೋದ್ಲು, ಆದರೆ ಆತ ಫೇಲ್ ಆದ. ಕೊನೆಗೆ ಮಧು ಓದ್ತಾ ಇದ್ದ ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಕ್ಲರ್ಕ್ ಆಗಿ ಸೇರಿಕೊಂಡ. ಆ ನಂತರ ಕೂಡ ಅವರಿಬ್ಬರ ಸ್ನೇಹ ಮುಂದುವರೆದಿತ್ತು. ಈಗ ಮಧು ಪತ್ತಾರ್ ಬರೆದಿಟ್ಟಿರುವ ಡೆತ್ ನೋಟ್ ಸಿಕ್ಕಿರೋದು ನಿಜ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ ಅಂತಾರೆ ರಾಯಚೂರಿನ ಎಸ್ಪಿ. ರಾಯಚೂರಿನ ಎಸ್ಪಿ ಕಿಶೋರ್ ಬಾಬು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ, ಮಧು ಪತ್ತಾರ್ ಬರೆದಿರುವ ಡೆತ್ ನೋಟ್ ಸಿಕ್ಕಿರೋದು ನಿಜ, ಅದರ ಜೊತೆಗೆ ಸುದರ್ಶನ್ ಯಾದವ್ನನ್ನ ನಾವು ಅರೆಸ್ಟ್ ಮಾಡಿರೋದು ಕೂಡ ನಿಜ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸುದರ್ಶನ್ ಯಾದವ್ನನ್ನ ಅರೆಸ್ಟ್ ಮಾಡಿರೋದು ಕೊಲೆ ಆರೋಪದ ಮೇಲ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲ? ಈಗ ಉಳಿದಿರುವಂತಹ ಪ್ರಶ್ನೆ ಅದು. ಅವರ ಡೆತ್ ನೋಟಲ್ಲಿ ಏನಿತ್ತು, ನನ್ನ ಸ್ಟಡೀಸ್ ಸರಿಯಾಗಿ ಆಗ್ತಾ ಇಲ್ಲ, ಸೊ ನಾನು ಡಿಪ್ರೆಷನ್ ಆಗಿದೆ, ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾರು ಹೊಣೆ ಇಲ್ಲ ಅಂತ ಸೂಸೈಡ್ ನೋಟ್ ಇತ್ತು. ಓಕೆ, ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಟ್ ಇಶ್ಯೂ. ಸಿ, ಬೇಸಿಕಲಿ ಆ ಡೆತ್ ನೋಟ್ ಪ್ರಕಾರ ಅದರಲ್ಲಿ ಏನಿದೆ ನಾನು ಹೇಳಿದ್ದೀನಿ. ಓಕೆ, ಫರ್ದರ್ ಏನು ಅರೆಸ್ಟ್ ಮಾಡಿದ್ವಿ, ಅವರು ಯಾರು ಆ ಹುಡುಗ ಇದ್ದಾನೆ, ಶಿ ಹ್ಯಾಸ್ ಎ ಬಾಯ್ ಫ್ರೆಂಡ್, ಅವನ ಅವ್ರ ಮೇಲೆ ಅವ್ರ ಪೇರೆಂಟ್ಸ್ ಇದು ಮಾಡಿದ್ದಾರೆ. ಸೊ ಅದು ಈಗ ನಾನು ಹೇಳೋಕ್ಕಾಗೋದಿಲ್ಲ, ಐ ವಿಲ್ ಇನ್ವೆಸ್ಟಿಗೇಷನ್ ಆದಮೇಲೆ ವೈ ವಿಲ್ ಬ್ರೀಫ್. ಅವರ್ ಡೆತ್ ನೋಟಲ್ಲಿ ಏನಿತ್ತು, ನನ್ನ ಸ್ಟಡೀಸ್ ಸರಿಯಾಗಿ ಆಗ್ತಾ ಇಲ್ಲ, ಸೊ ನಾನು ಡಿಪ್ರೆಷನ್ ಆಗಿದೆ, ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾರು ಹೊಣೆ ಇಲ್ಲ ಅಂತ ಸೂಸೈಡ್ ನೋಟ್ ಇತ್ತು. ಓಕೆ, ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಟ್ ಇಶ್ಯೂ. ಸಿ, ಬೇಸಿಕಲಿ ಆ ಡೆತ್ ನೋಟ್ ಪ್ರಕಾರ ಅದರಲ್ಲಿ ಏನಿದೆ ನಾನು ಹೇಳಿದ್ದೀನಿ. ಓಕೆ, ಫರ್ದರ್ ಏನು ಅರೆಸ್ಟ್ ಮಾಡಿದ್ವಿ, ಅವರು ಯಾರು ಆ ಹುಡುಗ ಇದ್ದಾನೆ, ಶಿ ಹ್ಯಾಸ್ ಎ ಬಾಯ್ ಫ್ರೆಂಡ್, ಅವನ ಅವ್ರ ಮೇಲೆ ಅವ್ರ ಪೇರೆಂಟ್ಸ್ ಇದು ಮಾಡಿದ್ದಾರೆ. ಸೊ ಅದು ಈಗ ನಾನು ಹೇಳೋಕ್ಕಾಗೋದಿಲ್ಲ, ಐ ವಿಲ್ ಇನ್ವೆಸ್ಟಿಗೇಷನ್ ಆದಮೇಲೆ ವೈ ವಿಲ್ ಬ್ರೀಫ್. ಅವರ್ ಡೆತ್ ನೋಟಲ್ಲಿ ಏನಿತ್ತು, ನನ್ನ ಸ್ಟಡೀಸ್ ಸರಿಯಾಗಿ ಆಗ್ತಾ ಇಲ್ಲ, ಸೊ ನಾನು ಡಿಪ್ರೆಷನ್ ಆಗಿದೆ, ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾರು ಹೊಣೆ ಇಲ್ಲ ಅಂತ ಸೂಸೈಡ್ ನೋಟ್ ಇತ್ತು. ಓಕೆ, ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಟ್ ಇಶ್ಯೂ. ಸಿ, ಬೇಸಿಕಲಿ ಆ ಡೆತ್ ನೋಟ್ ಪ್ರಕಾರ ಅದರಲ್ಲಿ ಏನಿದೆ ನಾನು ಹೇಳಿದ್ದೀನಿ. ಓಕೆ, ಫರ್ದರ್ ಏನು ಅರೆಸ್ಟ್ ಮಾಡಿದ್ವಿ, ಅವರು ಯಾರು ಆ ಹುಡುಗ ಇದ್ದಾನೆ. ರಾಯಚೂರಿನ ಎಸ್ ಪಿ ಕಿಶೋರ್ ಬಾಬು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಡೆತ್ ನೋಟ್ ಸಿಕ್ಕಿರೋದು ಸತ್ಯ, ಸರಿಯಾಗಿ ಓದೋದಕ್ಕಾಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬರೆದಿಟ್ಟಿದ್ದಾಳೆ. ಅದರ ಜೊತೆಗೆ ಮಧು ಪತ್ತಾರ್ ಪೋಷಕರ ಆರೋಪದ ಮೇರೆಗೆ ಮಧು ಸ್ನೇಹಿತ ಸುದರ್ಶನ್ ಯಾದವ್ನನ್ನು ಬಂಧಿಸಿದ್ದೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಸುದರ್ಶನ್ ಯಾದವ್ನನ್ನು ಬಂಧಿಸಿರೋದು ಕೊಲೆ ಆರೋಪದ ಮೇಲ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲ? ಡೆತ್ ನೋಟ್ ಬರುವ ತನಕ ಹೇಳೋದಕ್ಕಾಗೋದಿಲ್ಲ ಇದು ಆತ್ಮಹತ್ಯೆನಾ ಕೊಲೆನಾ ಅಂತ. ಒಟ್ಟಿನಲ್ಲಿ ಜಸ್ಟಿಸ್ ಫಾರ್ ಮಧು ಅನ್ನುವಂಥ ಕೂಗು ರಾಯಚೂರಿನಿಂದ ಹೊರಟ ಈ ಕೂಗು ರಾಜ್ಯದಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ನಮ್ಮ ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ, ಅವರ ಜೊತೆ ಮಧು ಪೋಷಕರಿದ್ದಾರೆ. ಎಸ್ ನರಸಿಂಹಮೂರ್ತಿ, ಮಾತಾಡಿಸಿ, ತಂದೆ ತಾಯಿನ ಮಾತಾಡಿಸಿ, ಏನು ಅವರ ಆರೋಪ, ಯಾಕೆ ಅವ್ರಿಗೆ ಸಂಶಯ ಬರ್ತಾ ಇದೆ ತಮ್ಮ ಮಗಳ ಸಾವು ಆತ್ಮಹತ್ಯೆಯಲ್ಲ ಕೊಲೆ ಅಂತ, ಮಾತಾಡಿಸಿ ಅವ್ರನ್ನ.
ಆರೋಪ ಮಾಡ್ತಾ ಇದ್ರೆ ಈಗ ಮದುವೆ ಅವ್ರ ತಂದೆ ನಮ್ ಜೊತೆಗೆ ಇದ್ದಾರೆ, ಅವ್ರನ್ನ ಕೇಳಿ ಅವ್ರು ಏನ್ ಆರೋಪ ಮಾಡ್ತಾ ಇದ್ರು, ಯಾಕಾಗಿ ತಮ್ಮ ಮಗಳು ಯಾವ್ದೇ ರೀತಿ ತಪ್ಪು ಮಾಡಿದ ಅಂತ ವಾದ ಮಾಡ್ತೀನ ಅವ್ರನ್ನ ಕೇಳಿ ಸರ್ ಘಟನೆ ಏನಾಯ್ತು ಯಾಕೆ ಕೇಳಿ. ಮನಸ್ಸು ಬಹಳ ರಿಪೋರ್ಟ್ ಬಂದ್ಮೇಲೆ ನಾನು ಮಾಹಿತಿ ಕೊಟ್ಟು, ಯಾಕಂದ್ರೆ ಈಗ ಏನು ಮಾಹಿತಿ ಇಲ್ದಂಗೆ ನಾವು ಹೇಳಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಒಂದೊಂದು ಹೇಳಿಕೆ ಕೊಟ್ರೆ ಒಂದೊಂದು ತಿರುವು ಪಡಿತೀವಿ ಸರ್, ಅದಕ್ಕಾಗಿ ರಿಪೋರ್ಟ್ ಬಂದ್ಮೇಲೆ ನಿಮಗೆ ನಾವು ಹೇಳಿಕೆ ಕೊಡ್ತೀವಿ ಸರ್. ನಿಮ್ಮ ಹೇಳಿಕೆ ಓಕೆ ಅದಲ್ಲ, ನಿಮ್ಮ ಮಗಳ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಹೊಸ ಏನಾದ್ರು ಪಡ್ತಿ ಅಂತ ಇಲ್ಲ ಸರ್. ಈ ಸತ್ ಮೇಲೆ ನಮ್ಮ ಮಗಳು ಸತ್ ಮೇಲೆ ನಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸರ್, ಪಿ ಯು ಸಿ ಅಲ್ಲಿ ಅವನು ಕ್ಲಾಸ್ಮೇಟ್ ಇದ್ದ ಹೊರತು ಅವನು ಅವನು ನವೋದಯದಲ್ಲಿ ನೀರು ಟ್ಯಾಂಕರ್ ನೀರು ಹೊಡೆದಿದ್ನು ಅಂತ ಹೇಳ್ತಾ ಇದ್ದಾರೆ ಸರ್. ಅಷ್ಟೇ ಹೊರತು ಈ ಕ್ಲಾಸ್ಮೇಟ್ ಅಲ್ಲ ಸರ್, ಇಂಜಿನಿಯರಿಂಗ್ ನಲ್ಲಿ ಕ್ಲಾಸ್ಮೇಟ್ ಅಲ್ಲ ಸರ್. ಓದಿನ ವಿಷಯದಲ್ಲಿ ಅವಳು ಚೆನ್ನಾಗಿದ್ದಾಳೆ ಸರ್, ಮೊನ್ನೆ ಎರಡು ಬ್ಲಾಕ್ ಬ್ಯಾಕ್ ಆಗಿದ್ದು, ಅವಳು ಆಲ್ರೆಡಿ ಬಂದಿದ್ದಾಳೆ ಎಲ್ಲ ಕ್ಲಾಸ್ ಸೈನ್ಸ್ ಸ್ಟೂಡೆಂಟ್ ಎಲ್ಲ ಚೆನ್ನಾಗಿದೆ. ಆದ್ರೆ ಅದರಲ್ಲಿ ಡೆಸ್ಕ್ಟಾಪ್ ನಲ್ಲಿ ಏನು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಆ ರೀತಿ ಬಲವಂತವಾಗಿ ರೇಪ್ ಮರ್ಡರ್ ಮಾಡಿ ಅವಳ ಸಾಯಿಸಿ ಡೆಸ್ಕ್ಟಾಪ್ ತರಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಸರ್.